ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀನು ನೋಡ್ತಾ ಇದ್ರೆ ಸವಿ ನಿನ್ನ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮ್ಗೆ ಫೋಟೋಶಾಪಲ್ಲಿ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ಈ ಥರ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು. ವಿಸ್ತಾ ಡಿಸೈನ್ ಅಂತ, ವಿಸ್ತಾ ಬ್ಯಾಕ್ಗ್ರೌಂಡ್ ಡಿಸೈನ್ ಅಂತ ಕರೀತಾರೆ, ವಿಸ್ತಾ ಸ್ಟೈಲ್ ಬ್ಯಾಕ್ಗ್ರೌಂಡ್ ಡಿಸೈನ್ ಅಂತ ಕರೀತಾರೆ. ಈ ಥರ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪಲ್ಲಿ ಅನ್ನೋದನ್ನು ಇವತ್ತು ವಿಡಿಯೋ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ನೋಡ್ತಾ ಇದ್ರೆ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಸ್ಟೈಲು, ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡ್ ರಚನೆ ಮಾಡ್ಕೋಬೋದು ಒಂದು ವಿಸ್ತಾ ಸ್ಟೈಲ್ ಒಂದು ಬ್ಯಾಕ್ಗ್ರೌಂಡ್ ರಚನೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ಗೆ ಅನ್ನೋದನ್ನು ಇವತ್ತು ನಿಮಗೆ ವಿಡಿಯೋ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಫೈಲ್ ಬಿಟ್ಟು ನೀವು ಪೇಜಲ್ಲಿ ಬಂದುಬಿಟ್ಟು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ RGB ಕಲರಲ್ಲಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಈ ಥರ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದು ಇದೆ ವಿಸ್ತಾ ಒಂದು ಸ್ಟೈಲ್ ಇದೆ, ಇದು ಸೇಪು. ಈ ಒಂದು ಸೇಪ್ನ ಯಾವ ರೀತಿ ರಚನೆ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಸೊಲ್ ಹೊಡ್ತಾ ಇದ್ರೆ, ಇದು JPG ಒಂದು ಫಾರ್ಮೆಟಲ್ಲಿ ಇರ್ತಕ್ಕಂಥ ಒಂದು ಫೋಟೋ ಇದೆ, ಒಂದು ಇಮೇಜ್ ಇದೆ. ಮ್ಯಾಜಿಕ್ ಟೂಲ್ನ ಇದನ್ನ ಮಾಡೋಣ, ಡಿಸೈನ್ ಮಾಡೋಣ. ನಾನು ಮ್ಯಾಜಿಕ್ ಟೂಲ್ ತೊಗೊಂಬಂಟು ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಂತು ಡಿಲೀಟ್ ಅಂತೀನಿ, ಡಿಲೀಟ್ ಆಗೋಗುತ್ತೆ. ಸೊ ಇವಾಗ ಅಷ್ಟು ಸೆಲೆಕ್ಷನ್ ಆಗಿದೆ. ಈಗ ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಇನ್ವಾಯ್ಸ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇನ್ವಾಯ್ಸ್ ಅಂದರೆ ಇದು ಇಮೇಜ್ ಮಾತ್ರ ಸೆಲೆಕ್ಷನ್ ಆಗುತ್ತೆ. ಇವಾಗ ಈ ಒಂದು ಇಮೇಜ್ನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ, ಇದನ್ನ ತೆಗಿತೀನಿ, ಇದು ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಟಿ ಹೊಡೆದು ಇದನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊತಾರೆ. ಎಂಟರ್ ಎಂಟರ್ ಹೊಡೆದು ಬ್ಯಾಕ್ಗ್ರೌಂಡಿಗೆ ಬರ್ತೀನಿ. ಬ್ಯಾಕ್ಗ್ರೌಂಡ್ ಬರಬೇಕಂತಂದರೆ ಬ್ಯಾಕ್ಗ್ರೌಂಡ್ ಕಲರನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಯಾವ ಕಲರ್ ಚೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಪಿಂಕ್ ಕಲರನ್ನು ಚೂಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಕಂಟ್ರೋಲ್ ಹಿಡ್ಕೊಂಡು ಕಳಿಸಿ ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಬ್ಯಾಕ್ ಸ್ಪೇಸ್ ನೋಡಿರಿ, ಫಿಲ್ ಆಗೋಗುತ್ತೆ. ಸೊ ಈ ಥರ. ಓಕೆ ಓಕೆ, ಇದಾದ ನಂತರ ಏನು ಮಾಡ್ಕೋಬೇಕು ಅಂತಂದರೆ, ಈ ಒಂದು ಲೇಯರ್ ಇದೆಯಲ್ಲ, ಈ ಒಂದು ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಗ್ರೇಡಿಯಂಟ್ ಟೂಲ್ ಅಂತ ಇದೆಯಲ್ಲ, ಇಲ್ಲಿ ಬರಬೇಕಾಗತ್ತೆ. ಗ್ರೇಡಿಯಂಟ್ ಟೂಲ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರು ಒಂದು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ ಈ ಥರ. ಓಕೆ ಓಕೆ, ಇವಾಗ ನಾರ್ಮಲ್ ಬಂದುಬಿಟ್ಟು ಇಲ್ಲಿ ಕಲರ್ ಅನ್ನಿ, ಲಾಸ್ಟ್ ಒನ್ ಕಲರ್. ಸೊ ಈ ಥರ ಅಡ್ಜಸ್ಟ್ಮೆಂಟಿಂಗ್ ಆಗಿದೆ. ಓಕೆ, ಈ ಒಂದು ಲೇಯರ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ. ಈ ಒಂದು ಲೇಯರ್ನ ಡೂಪ್ಲಿಕೇಟ್ ಲೇಯರ್ ಕಂಟ್ರೋಲ್ ಜೆ ಹೊಡೀರಿ, ಡೂಪ್ಲಿಕೇಟ್ ಲೇಯರ್ ಆಗುತ್ತೆ. ಮೇಲ್ಗಡೆ ತಗೊಂಡೋಗೋಣ. ಓಕೆ, ಕಂಟ್ರೋಲ್ ಟಿ ಹೊಡೆದು ಈ ಕಡೆ ಅಂದರೆ ಈ ಕಡೆ ನಿಮಗೆ ಇರಲಿ. ಸಪೋಸ್ ನಮಗೆ ಈ ಕಡೆಯಿಂದ ಈ ಕಡೆ ಬೇಕು, ಇಲ್ಲಿಂದ ಇಡೋದು ಈ ಕಡೆ ಸೈಡ್ ಬೇಕು ಅಂತಂದರೆ, ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ 180 ಡಿಗ್ರಿ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ ಟರ್ನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಥರ ಟರ್ನ್ ಆಗುತ್ತೆ. ಈ ಒಂದು ಲೇಯರ್ ಈ ಒಂದು ಲೇಯರ್ ಎರಡು ಲೇಯರು ಮರ್ಜ್ ಮಾಡ್ಕೊಳ್ಳೋಣ ಇವಾಗ. ಓಕೆ, ಕಂಟ್ರೋಲ್ ಈ ಎರಡು ಲೇಯರ್ ಮರ್ಜ್ ಅದು ಇವಾಗ. ಈಗ ಒಂದು ಲೇಯರ್ ಈಗ ಒಂದು ಲೇಯರ್ ಎರಡು ಲೇಯರ್ ಮರ್ಜ್ ಅದು. ಸೊ ಇವಾಗ ಅಪೋಸಿಟಿ ಸ್ವಲ್ಪ ಕಡಿಮೆ ಮಾಡ್ಕೋಣ. ಸೊ ಈ ಥರ ಅಪೋಸಿಟಿ ಸ್ವಲ್ಪ ಕಡಿಮೆ ಮಾಡ್ಕೋಣ. ಓಕೆ, ಗ್ರೇಡಿಯಂಟು ಪಿಲ್ಲರ್ ಬಂದುಬಿಟ್ಟು ಇಲ್ಲಿ ಹೂ ಸಚುವೇಶನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ನೀವು ಚೂಸ್ ಮಾಡ್ಕೋಬೋದು ಈ ಥರ. ಓಕೆ ನೋಡಿ, ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕಲರ್ ಇಲ್ಲಿ. ಇದು ಆಯಿತು. ಓನಾಗಿ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಂತಂದರೆ ನೋಡೋಣ. ಓನಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಣ. ನೀವು ಪೇಜ್ ತಗೊತಾ ಇದ್ದೀನಿ, ಇಲ್ಲಿ ಓಕೆ ಮಾಡ್ಕೊತಾ ಇದ್ದೀನಿ. ಓಕೆ, ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋಣ. ಕಂಟ್ರೋಲ್ ಕಂಕಾಸಿ ಬ್ಯಾಕ್ ಸ್ಪೇಸ್ ಹೊಡೀರಿ, ಸಿದ್ಧ ಆಗುತ್ತೆ. ಇಲ್ಲ ಅಂತಂದರೆ ನೀವು ಬಕೆಟ್ ಹೋಲ್ ಇದ್ದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ, ಇದರ ಮೇಲೆ ಬಿಟ್ಟುಬಿಡಿ ಈ ಥರ. ಓಕೆ, ಬ್ಯಾಕ್ಗ್ರೌಂಡ್ ಕಲರ್ ರಚನೆ ಆಗಿದೆ, ಇದನ್ನ ಅನ್ಲಾಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ನ್ಯೂ ಲೇಯರ್ ತಗೊತಾ ಇದ್ದೀನಿ, ಒಂದು ನ್ಯೂ ಲೇಯರ್. ನ್ಯೂ ಲೇಯರ್ ತಗೊಂಡು ಕಾಸಿ ಇವಾಗ ರಚನೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಎಲಿಪ್ಟಿಕಲ್ ಮರ್ಕ್ಯೂಬ್ ಟೂಲ್ ಅಂತ ಇದನ್ನು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ಥರ ಸ್ವಲ್ಪ ರಚನೆ ಮಾಡ್ಕೊಳ್ಳಿ, ಈ ಥರ ರಚನೆ ಮಾಡ್ಕೊಂಡು ಇವಾಗ ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಅಂತ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಒಂದು ಶೇಪ್ ಅವಶ್ಯಕತೆ ಇರ್ತೈತೋ ಅಷ್ಟನ್ನು ಇಲ್ಲಿ ಶೇಪ್ನ ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ ಈ ಥರ. ಓಕೆ, ಇಷ್ಟಿರಲಿ ಸಾಕು ನನಗೆ.
ಎಂಟರ್ ಎಂಟರ್ ಹೊಡೆದು ಇವಾಗ ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಬ್ರಷ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಸಾಫ್ಟ್ ಟೂಲ್ ಒಂದು 300 ಇರ್ತದೆ ಸಾಫ್ಟ್ ಟೂಲ್, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರನ್ನು ಚೂಸ್ ಮಾಡ್ಕೊಳ್ಳಿ, ವೈಟ್ ವೈಟ್ ಚೂಸ್ ಮಾಡಿಕೊಂಡು ಸ್ವಲ್ಪ ಈ ಥರ ರಚನೆ ಮಾಡ್ಕೊಳ್ಳಿ. ಕಂಟ್ರೋಲ್ ಡಿ, ಓಕೆ. ಇಷ್ಟು ಇರಲಿ ಸಾಕು. ಇವಾಗ ಇದನ್ನ ಈ ಕಡೆ ಟರ್ನ್ ಮಾಡೋಣ, ಆಲ್ಟ್ ಟೋಕನ್ ಕಸಿ ಈ ಕಡೆ ಮಾಡ್ಕೊಳ್ಳೋಣ. ಓಕೆ, ಈ ಕಡೆ ಟರ್ನ್ ಮಾಡೋಣ. ಓಕೆ, ಇಷ್ಟಾಯಿತು. ಆಮೇಲೆ ಮತ್ತೆ ಒಳ್ಳೆ ಆಲ್ಟ್ ಹಿಡಿದು ಕಳಿಸಿದ್ನ ತಗೋಣ. ನಿಮ್ಗೆ ಹೆಂಗೆ ಬೇಕಾಗುತ್ತೋ ಹಂಗೆ ಇಲ್ಲಿ ನೀವು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೇಕಾಗತ್ತೆ. ಓಕೆ, ನೋಡೋಣ ಇಷ್ಟೇ ಇರಲಿ ನೋಡೋಣ. ಈಗ ಎರಡು ಅಷ್ಟೊಂದು ಮರ್ಜ್ ಮಾಡ್ಕೊಂಬಿಡೋಣ. ಈ ಒಂದು ಲೇಯರ್ನ ಎಲ್ಲನೂ ಮರ್ಜ್ ಆದವು. ಇವಾಗ ಈ ಲೇಯರ್ಸ್ ಮರ್ಜ್ ಮರ್ಜ್ ಅದು. ಸೊ ಇವಾಗ ಈ ಥರ ಆಯಿತಾ. ಈ ಥರ ಆದಂಥ ಗ್ರೇಡಿಯಂಟ್ ಟೂಲ್ ಹೋಗ್ಬೇಕಾಗುತ್ತೆ. ಗ್ರೇಡಿಯಂಟ್ ಟೂಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಓಕೆ, ಈ ಥರ ಒಂದು ಚೂಸ್ ಮಾಡ್ಕೊಳ್ಳಿ. ಓಕೆ, ಚೂಸ್ ಮಾಡ್ಕೊಂಡ ನಂತರ ಇಲ್ಲಿ ಬಂದುಬಿಟ್ಟು ನಾರ್ಮಲಲ್ಲಿ ಬಂದುಬಿಟ್ಟು ಕಲರ್ ಕಲರನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಈ ಥರ ಆಯ್ತಾ. ಲೇಯರ್ ಒನ್ ಬಂದ್ಬಿಡಕ್ಕೆ ಬಂದು ಒಪಾಸಿಟಿ ಕಡಿಮೆ ಮಾಡ್ಕೊಂಬಿಡಿ ಸ್ವಲ್ಪ. ಓಕೆ, ಸೊ ಈ ಥರ ಗ್ರೇಡಿಯಂಟ್ ಟೂಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಮತ್ತೆ ಒಳ್ಳೆ ಆ್ಯಸ್ ಇಟ್ ಇಸ್ ಸೇಮ್ ಇಲ್ಲಿ ಬನ್ನಿ. ಹೂ ಸ್ಯಾಚುರೇಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೋದು ಈ ಥರ. ಓಕೆ, ನೋಡಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕಲರ್ ಚೂಸಿಂಗ್ ಇಲ್ಲಿ ಕಾಣಬಹುದಾಗಿದೆ. ಓಕೆ, ಇದರಲ್ಲಿ ಚೆನ್ನಾಗಿದೆ. ಕೈಸ್ ಈ ಥರ ಮಾಡ್ಕೋಬೋದು. ಕೈಸ್ ಇದಾಗಿತ್ತು ವಿಡಿಯೋ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.